ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು, ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಕೊಡ್ಬೋದು. ಎಷ್ಟೋ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ, ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ಲ ರೀ. ಈ ರೀತಿ ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರು ಕೂಡ ತುಂಬಾ ಫೇವ್ರೇಟ್ ಆಗ್ತೈತಿ. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಇಲ್ಲಿ ಒಂದು ಗ್ಲಾಸ್ ಆಗಷ್ಟೇ ನಾನು ನೀರನ್ನು ಕೈಲಿಕ್ಕಿಟ್ಟೀನಿ ರೀ. ಇಲ್ಲಿ ನಾನು ಒಂದು ಬಟ್ಲಾಗಷ್ಟು ಸೀತ್ನಿ ಜೋಳವನ್ನು ತಗೊಂಡಿದ್ದೀನಿ. ಸೀತ್ನಿ ಜೋಳ ಅಂದರೆ ಏನಂದ್ರೆ ಹಸಿ ಜೋಳವನ್ನೇ ಈ ರೀತಿ ಸುಟ್ಟು ಬಿಟ್ಟು ಈ ರೀತಿ ಮಾಡಿರ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ತುಂಬಾ ಫೇಮಸ್ ರೀ. ಎಳ್ಳಮಾಸೆ ಹಿಡ್ಕೊಂಡು ಸಂಕ್ರಮಣವರೆಗೂ ಈ ಸೀತ್ನಿಯನ್ನು ತಿನ್ನೋದು ತುಂಬಾ ಫೇಮಸ್ ರೀ. ಇದು ಇದನ್ನೇ ತಗೊಂಡಿದ್ದೀನಿ. ನೀವು ತುಂಬ ಬಿಸಿ ಬಿಸಿ ಇದ್ದಾಗ ಭಾಳ ಸಾಫ್ಟ್ ಇರ್ತಾವ್ರಿ, ಅಂದರೆ ಇದು ಎಳೆ ಜೋಳ ಇರ್ತದೆ, ಅದನ್ನು ಸುಟ್ಟು ಬಿಟ್ಟು ಈ ರೀತಿ ಮಾಡಿರ್ತಾರೆ. ಬಟ್ ಈಗ ಒಂದು ಸ್ವಲ್ಪ ಇವು ಆರ್ಯಾವ್ರಿ, ಆರದ್ಮೇಲೆ ಒಂದು ಚೂರು ಹಾರ್ಡ್ ಅನ್ನಿಸ್ತಾವ, ಅದಕ್ಕೆ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಒಂದು 5 ನಿಮಿಷ ಕುದಿಸ್ಬಿಟ್ಟು ತಗೋತೀನಿ. ಈ ಕುದಿಸೋದ್ರಿಂದ ಏನಾಗ್ತೈತಿ, ಇನ್ನಷ್ಟು ಸಾಫ್ಟೂ ಆಗ್ತಾವೆ, ಮತ್ತು ಈ ಸೀತ್ನಿ ಜೋಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದ್ರಿ. ಇದು ತುಂಬ ಹೆಲ್ದಿ ಆಗಿರುವಂಥ ರೆಸಿಪಿಯನ್ನು ಮಾಡಿ ತೋರಿಸ್ತಿದ್ದೀನಿ. 5 ನಿಮಿಷ ಕುದೀಲಿರಿ ಇವು. ಈಗ ಇನ್ನೊಂದು ಪಾತ್ರೆಗೆ ನಾನು ಇಲ್ಲಿ ಏನು ಮಾಡ್ತೀನಿ, ನಮ್ಮ ಒಂದು ಅರ್ಧ ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ಇದರಲ್ಲಿನೂ ದೂಸಿರ್ತದೆ, ಈ ಅವಲಕ್ಕಿನ ಈಗ ಏನು ಮಾಡ್ತೀನಿ ರೀ, ತೊಳೆದ್ಬಿಟ್ಟು ತಗೋತೀನಿ. ಇದ್ರ ಬದಲು ನೀವು ತೆಳು ಅವಲಕ್ಕಿನಾದ್ರೂ ತೊಗೋಬೋದು, ನಡೀತು. ನೋಡಿ, ಈಗ ಈ ನೀರನ್ನು ತೆಗೆದ್ಬಿಟ್ಟು ತಗೋತೀನಿ ರೀ. ಇದನ್ನು ನೋಡಿ, ನೀರನ್ನು ತೆಗೆದಿದ್ದೀನಿ. ಇನ್ನೊಂದು 2 ಅಥವಾ 3 ಸ್ಪೂನ್ ಆಗಷ್ಟು ನೀರನ್ನು ಹಾಕೋತೀನಿ ರೀ. ಇದಕ್ಕೆ 1-2 ಸ್ಪೂನ್ ಅಷ್ಟು ಹಾಕೊಂಡೆ ಅಂದರೆ ಅವಲಕ್ಕಿ ಇನ್ನಷ್ಟು ಏನಾಗ್ತದೆ ರೀ, ಸಾಫ್ಟಾಗಿ ನೆನೆಯಲಿ. ಇದನ್ನು ಅನ್ಕೋತಕ್ಕ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ 5 ನಿಮಿಷ ಆಗಿದ್ರಿ. ನೋಡಿ, ಗ್ಯಾಸನ್ನು ಆಫ್ ಮಾಡಿದ್ದೀನಿ. ನೋಡಿರಿ ಎಷ್ಟು ಸಾಫ್ಟಾಗಿ ನೋಡಿ ಕುದಾವ್ ನೋಡಿರಿ, ತೋರಿಸ್ತೀನಿ ನೋಡಿರಿ. ಅಂದರೆ ಏನು, ಬಿಸಿ ಬಿಸಿ ಇದ್ದಾಗಂತೂ ಸುಟ್ಟಾಗ ತುಂಬಾ ಸಾಫ್ಟ್ ಇರ್ತಾವೆ, ಸ್ವಲ್ಪ ಹಾರ್ಡ್ ಅನಿಸ್ತಾವೆ. ಅಥವಾ 1-5 ನಿಮಿಷ ನಾನು ಕುದಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಈ ನೀರನ್ನು ತೆಗೆದ್ಬಿಟ್ಟು ತಗೋತೀನಿ ರೀ ನಾನು. ಇದನ್ನು ಕೆಲವೊಬ್ಬರು ಶೀತಿ ಜೋಳದ ಗುಗ್ಗರಿಯನ್ನು ಹಾಕಿಬಿಟ್ಟು ತಿಂತಾರೆ, ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದ್ರಿ, ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಇದು ವರ್ಷಕ್ಕೆ ಒಂದೇ ಸಲ ಇರ್ತದೆ. ನೋಡಿ, ಈಗ ಆರ್ಯಾವ್ರಿ, ಇವು ಆರದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ. ನೀರನ್ನೆಲ್ಲ ತೆಗೆದ್ಬಿಟ್ಟು ಆರದ್ಮೇಲೆ ಇದನ್ನು ತರಿತರಿಯಾಗಿನೇ ಗ್ರೈಂಡ್ ಮಾಡ್ಕೋತೀನಿ ರೀ. ನೀರು ಹಾಕದೇನೆ ತರಿತರಿಯಾಗಿನೇ ಗ್ರೈಂಡ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ಜೋಳದ ಕಾಳುಗಳು ಕಾಣ್ತಿರ್ಬೇಕು ಆ ರೀತಿ. ನೋಡಿ, ಸ್ವಲ್ಪ ಇನ್ನು ಜೋಳ ಕಾಣಾಗುತ್ತಲ್ಲ, ಇದೇ ರೀತಿನೇ ತರಿತರಿಯಾಗಿನೇ ಗ್ರೈಂಡ್ ಮಾಡ್ಕೋಬೇಕು ರೀ. ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ರೀ. ಇದನ್ನು ಈಗ ಬೇರೆ ಪಾತ್ರೆಗೆ ಹಾಕೋತೀನಿ ನಾನು. ನೋಡಿ, ಈ ಪಾತ್ರೆಗೆ ನಾನೀಗ ಹಾಕೋತಾ ಇದ್ದೇನೆ. ನೋಡಿ, ಈ ಸೀತ್ನಿ ಜೋಳವನ್ನು ಶೇಂಗಾ ಚಟ್ನಿ ಜೊತೆ, ಬೆಲ್ಲದ ಜೊತೆನೂ ತಿಂತಾರೆ, ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಈಗ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ನೀವು ಅವಲಕ್ಕಿ ಬದಲಿ ಅಕ್ಕಿ ಹಿಟ್ಟನ್ನಾದ್ರೂ ಹಾಕ್ಬೋದು ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಒಂದು 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋ ರೀ. ಒಂದು ಈರುಳ್ಳಿಯನ್ನು ಉದ್ದುದಾಗಿನೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. 1 ಮೀಡಿಯಂ ಸೈಜ್ದು ಈರುಳ್ಳಿಯನ್ನು ಹಾಕೀನಿ ರೀ. ಇದಕ್ಕೆ ಬೈಂಡಿಂಗ್ ಸಲುವಾಗಿ ನಾನಿಲ್ಲಿ 1/4 ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ. ಹಿಟ್ಟು ತುಂಬ ಜಾಸ್ತಿನೂ ಆಗಬಾರ್ದಿರೋದು, ಟೇಸ್ಟ್ ಚೆನ್ನಾಗತ್ತಲ್ಲ. ಇಷ್ಟಕ್ಕೆ 1/4 ಬಟ್ಲು ಸಾಕಾಗ್ತದೆ ರೀ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಿಮ್ಗೆ ಕಡಿ ಮೆಣಸಿನ ಇನ್ನೊಂದು ಸ್ಪೂನ್ ಹಾಕೋಬೋದು, ಆದರೆ ಒಮ್ಮೆಲೆ ಜಾಸ್ತಿ ಹಾಕ್ಬೇಡಿ. ಸ್ವಲ್ಪ ಅರಿಶಿನ, 1/4 ಟೀಸ್ಪೂನಾಗಷ್ಟು, 1/2 ಸ್ಪೂನಾಗಷ್ಟೇ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ, 1/2 ಸ್ಪೂನಾಗಷ್ಟೇ ಗರಂ ಮಸಾಲ. ನೋಡಿ, ಒಂದು ಸಣ್ಣ ಸ್ಪೂನ್ಲೇ 1 ಸ್ಪೂನಾಗಷ್ಟು ಬಿಳಿ ಎಳ್ಳನ್ನು ಹಾಕಿದ್ದೀನಿ ರೀ. ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. 1 ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕಿರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. 1 ಸ್ಪೂನಾಗಷ್ಟು ಚಾಟ್ ಮಸಾಲನ ಹಾಕ್ತಾ, ಚಾಟ್ ಮಸಾಲ ಇಲ್ಲಾಂದ್ರೆ 1 ಸ್ಪೂನಾಗಷ್ಟು ನಿಂಬೆ ರಸನ್ನಾದರೂ ಹಾಕ್ರಿ. 1 ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಇಲ್ಲಿ ಸೋಡಾ, ಮೊಸರು, ಏನು ಏನನ್ನು ಬಳಸ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ರೀ ನಾನು. ಈಗ ಇದನ್ನು ಏನು ಮಾಡ್ಕೋತೀನಿ ರೀ, ಮಿಕ್ಸ್ ಮಾಡೋಣ. ನೋಡಿ, ಮಿಕ್ಸ್ ಮಾಡಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ. ನೋಡಿ, ಇದಕ್ಕೆ ನೀರೇನು ಹತ್ತಲ್ಲ ರೀ, ಇದರೊಳಗೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೋದು. ಇಲ್ಲ ನಿಮಗೆ ತುಂಬಾ ಡ್ರೈ ಅನ್ಸಕತ್ತದ ಅಂದರೆ ನೀವು 1 ಸ್ಪೂನದ ಆಗಷ್ಟು ಅಷ್ಟೇ ಹಿಟ್ಟನ್ನು, ಸಾರಿ, 1 ಸ್ಪೂನಾಗಷ್ಟೇ ನೀರನ್ನು ಹಾಕಿ ಕಲಸಿ ರೆಡಿ ಮಾಡ್ಕೋಬೋದು. ಇಲ್ಲ ತುಂಬ ಮೆತ್ತಗೆ ಅನ್ಸಕತ್ತಿತ್ತು ಅಂದರೆ ನೀವು 1 ಸ್ಪೂನಾಗಷ್ಟು ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ರೀ. ನೋಡಿರಿ, ಇದೇ ರೀತಿನೇ ಇರಬೇಕು. ನೋಡಿ, ನಾನಿಲ್ಲಿ ನೀರನ್ನೇನು ಹಾಕ್ಕೊಂಡಿಲ್ಲ, ಆ ಅವಲಕ್ಕಿಯಲ್ಲೇನು ನೀರನ್ನು ಹಾಕಿದ್ದಲ್ಲ, ಅದನ್ನು ಮೆತ್ತಗೆ ನೆಂದಿತ್ತು, ಅದ್ರ ಒಳಗೇ ಕಲಸಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ರೀ. ನೋಡಿ, ನಾನು ಇವತ್ತು ಇಲ್ಲಿ ಸೀತ್ನಿ ಜೋಳದ ಕಟ್ಲೆಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈಗ ಈ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ. ಈ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಕಟ್ಲೆಟನ್ನು ಮಾಡ್ತೀನಿ ನೋಡಿರಿ. ನೋಡಿ, ಜಾಸ್ತಿನೂ ಹಿಟ್ಟು ತೊಗೊಂಡು ಭಾಳ ದಪ್ಪ ದಪ್ಪಾಗಿ ಮಾಡಬೇಡ್ರಿ, ಅದು ತಿನ್ನಕ್ಕೆ ಟೇಸ್ಟ್ ಚೆನ್ನಾಗಿರಲ್ಲ ರೀ. ಆದಷ್ಟು ತೆಳುವಾಗಿನೇ ತಡ್ಕೋಬೋದು. ನಾನಿಲ್ಲಿ ರೌಂಡ್ ರೌಂಡ್ ಆಗಿ ಮಾಡ್ಕೋತಾ ಇದ್ದೀನಿ, ನೀವು ಇಲ್ಲಿ ಸ್ಕ್ವೇರ್ ಶೇಪ್ನಲ್ಲಿ, ಟ್ರ್ಯಾಂಗಲ್ ಶೇಪ್ನಲ್ಲಿ ಯಾವ ರೀತಿ ಆದ್ರೂ ಮಾಡ್ಕೋಬೋದು. ನಾನು ಕಡಿಮೆ ಎಣ್ಣೆ ಅಂತ ಹೇಳಿ ಇದನ್ನು ಏನು ಮಾಡ್ತಾ ಇದ್ದೀನಿ, 1 ಸ್ಪೂನ್ ಎಣ್ಣೆಯಲ್ಲಿ ಅಷ್ಟೇ ಶಾಲೋ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲ ನಮಗೆ ಎಣ್ಣೆ ನಡೀತದಂದ್ರೆ ನೀವು ಇದನ್ನು ಡೀಪ್ ಫ್ರೈ ಮಾಡಿಬಿಟ್ಟು ತಿನ್ಬೋದು, ನಡೀತದೆ.
ಬಂದನ್ನೇ ಮಾಡಿ ತೋರಿಸಿದ್ದೀನಿ. ಭಾಳ ದಪ್ಪ ದಪ್ಪನು ಮಾಡಬಾರ್ದ್ರಿ ಕಟ್ಲೆಟ್ ಅಂದ್ರೆ, ಸ್ವಲ್ಪ ತೆಳುವಾಗಿನೇ ತಡ್ಕೊರಿ, ಅವಾಗನೇ ಟೇಸ್ಟ್ ಚೆನ್ನಾಗಿರ್ತದೆ ಮತ್ತು ಜಲ್ದಿನೂ ಬೇಯ್ತದ್ರಿ. ಒಂದನ್ನು ಮಾಡಿ ತೋರಿಸಿದ್ದೀನಿ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿ ಮಾಡಿ ಹೆಲ್ದಿಯಾಗಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಮನೆಯಲ್ಲಿರುವ ಬೇಸಿಕ್ ಸಾಮಾನುಗಳನ್ನು ಬಳಸಿಬಿಟ್ಟಿನಿ ತುಂಬ ಟೇಸ್ಟ್. ನೋಡಿ ಈ ರೀತಿ ಸಣ್ಣ ಸಣ್ಣ ಬಾಲ್ಸ್ ಮಾಡಿ ಇದನ್ನು ಡೀಪ್ ಫ್ರೈ ಮಾಡಿನೂ ತಿನ್ಬೋದು ರೀ. ಟೇಸ್ಟ್ ಅಂದರೆ ತುಂಬ ದಪ್ಪ ದಪ್ಪ ಮಾಡಿರ್ತೀವಿ ರೀ, ಹೊರಗಡೆ ಅಷ್ಟೇ ಕ್ರಿಸ್ಪಿಯಾಗಿ ಅದು ಬೀದಿರ್ತದೆ, ಒಳಗೆ ಒಮ್ಮೊಮ್ಮೆ ಹಸಿ ಇಟ್ಟು ಉಳಿಯೋ ಚಾನ್ಸ್ ಇರ್ತದೆ. ಅದಕ್ಕೆ ಯಾವುದನ್ನಾದರೂ ಭಾಳ ದಪ್ಪನೂ ಮಾಡಬಾರ್ದು, ಭಾಳ ದೊಡ್ಡ ದೊಡ್ಡ ಸೈಜ್ ಮಾಡೋದಕ್ಕಿಂತ ಬಾಲ್ಸ್ ಮಾಡಿಕೊಂಡು ಸಣ್ಣ ಸಣ್ಣನೇ ಮಾಡ್ಕೊಳ್ಳಿ. ನಾನು ಎರಡು ಕಟ್ಲೆಟನ್ನು ಮಾಡಿಬಿಟ್ಟು ತೋರಿಸಿದ್ದೀನಿ ನೋಡಿರಿ ನಿಮಗೆ. ನಿಮಗೆ ರೌಂಡ್ ಬೇಡ ಅಂದರೆ ನೀವು ಸ್ಕ್ವೇರು ಟ್ರ್ಯಾಂಗಲ್ ಶೇಪ್ ಅದನ್ನು ಮಾಡ್ಕೊರಿ. ಮಕ್ಕಳಿಗೆ ಡಿಫ್ರೆಂಟಾಗಿ ಅಟ್ರಾಕ್ಟಿವ್ ಆಗಿ ನೀವು ಬೇರೆ ಥರನೂ ಮಾಡ್ಕೋಬೋದು. ನೋಡಿ ನಾನು ಎರಡನ್ನು ಮಾಡಿ ತೋರಿಸಿದ್ದೀನಿ ರೀ. ನೋಡಿ ಒಮ್ಮೆಲೆ ಒಂದು ಐದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಐದಾರನ್ನು ಆಲ್ರೆಡಿ ಪ್ಯಾನನ್ನು ಕೈಲೆ ಕೆಟ್ಟೀನಿ ರೀ. ಇಲ್ಲ ನಮಗೆ ಎಣ್ಣೆ ನಡೀತದಂದ್ರೆ ನೀವು ಡೀಪ್ ಫ್ರೈ ಮಾಡ್ಕೊತೀನಿ ರೀ, ತುಂಬಾ ಟೇಸ್ಟಿಯಾಗಿರ್ತದ್ರಿ. ಅದನ್ನು ನಾನು ಹೆಲ್ದಿ ಇರಲಿ ಅಂತೇಳಿ ಶಾಲೋ ಫ್ರೈ ಮಾಡಿ. ಅಂದರೆ ಶಾಲೋ ಫ್ರೈನು ತುಂಬ ಎಣ್ಣೆ ಇಲ್ಲ, ಒಂದು ದೊಡ್ಡ ಸ್ಪೂನಿಂದ ಒಂದೇ ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ ರೀ. ನೋಡಿ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪನೇ ನಾನು ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಬಿಳಿ ಎಳ್ಳನ್ನು ಹಾಕ್ತೀನಿ ರೀ. ಟೇಸ್ಟೂ ಚೆನ್ನಾಗಿ ಬರ್ತದೆ, ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣ್ತದೆ ರೀ ಅವಾಗ ಕಟ್ಲೆಟ್ಗಳು. ಇಲ್ಲ ನಮ್ಗೆ ಬೇಡ ಅಂದ್ರೆ ನೀವು ಇದನ್ನು ಸ್ಕಿಪ್ನೂ ಮಾಡ್ಬೋದು. ನಮ್ಗೇನು ಬೇಡ ಅಂದರೆ ಹಿಟ್ಟಿನಲ್ಲಿನೂ ಹಾಕಿವಿ, ಅಷ್ಟೇ ಸಾಕಂದ್ರೆ ನೀವು ಬಿಡ್ಬೋದು ರೀ, ನಡೀತು. ನೋಡಿ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಸೈಡ್ ಕೆಂಪಗಾಗೋವರೆಗೂ ಚೆನ್ನಾಗಿ ಬೇಯಿಸಿಬಿಟ್ಟು ತೊಗೋಬೇಕ್ರಿ ಇದನ್ನು. ನೋಡಿ ಒಂದು ಸೈಡ ಬೇಯ್ದವ್ರಿ, ನೋಡಿ ಎರಡನ್ನೂ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸಿಬಿಟ್ಟು ತೊಗೊಳ್ಳಿ. ಎರಡು ಸೈಡ ಚೆನ್ನಾಗಿ ಬೇಯ್ದವ್ರಿ. ನೋಡಿ ಅತಿ ಕಡಿಮೆ ಎಣ್ಣೆಯಲ್ಲಿ ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿ ಇದು. ನೋಡಿ ಡಯಟ್ ಮಾಡೋರು ತಿನ್ಬೋದು, ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿ. ನೋಡಿ ಒಂಚೂರು ಎಣ್ಣೆನೂ ಹಿಡ್ಕೊಂಡಿಲ್ಲ, ಒಂದು ಸ್ವಲ್ಪ ಆರಲಿ ರೀ, ತುಂಬಾ ಬಿಸಿ ಅದಾವ. ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದವೆ ಇವತ್ತು ಹೇಳಿ. ನೋಡಿ ಎಲ್ಲವನ್ನೂ ಮಾಡ್ಕೊಂಡಿದ್ದೀನಿ ನಾನು. ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದವ ನೋಡಿರಿ. ಒಂಚೂರು ಎಣ್ಣೆ ಹಿಡಿದಿರಲ್ರಿ. ನೋಡಿ ಎಷ್ಟು ಡ್ರೈನೂ ಅದ, ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಮತ್ತು ಎಷ್ಟು ಸಾಫ್ಟಾಗಿ ಬಂದವ ನೋಡಿರಿ, ತೋರಿಸ್ತೀನಿ ನಾನು. ಇವು ಜೋಳದಿಂದ ಮಾಡ್ಯದಂದ್ರೂ ಇವೇನು ಹಾರ್ಡಾಗಿ ಬಂದಿಲ್ಲ, ತುಂಬಾ ಸಾಫ್ಟ್ನೂ ಅದ ನೋಡಿರಿ. ಮುರಿದ್ ಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದವ ನೋಡಿರಿ. ಎಷ್ಟು ಕಲರ್ಫುಲ್ಲಾಗಿ ಪರ್ಫೆಕ್ಟಾಗಿ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ ಇದು. ಶೀತಿ ಜೋಳದ ಕಟ್ಲೆಟ್ ರೆಸಿಪಿ ನೋಡಿರಿ, ತುಂಬಾ ಟೇಸ್ಟಿಯಾಗಿ ಬಂದಿದೆ. ಇದನ್ನು ನೀವು ಬಿಸಿ ಬಿಸಿ ಹೀಗೇನು ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಗ್ರೀನ್ ಚಟ್ನಿ ಜೊತೆನೂ ತಿನ್ಬೋದು. ನೋಡಿ ನಾನು ಇದನ್ನು ಏನು ಮಾಡ್ತೀನಿ, ಸೇಜ್ವಾನ್ ಚಟ್ನಿ ಜೊತೆನೂ ತಿನ್ಬೋದು, ನಾನು ಇದನ್ನು ಸಾಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಟೇಸ್ಟಿಯಾಗಿರುವಂಥ ಶೀತಿ ಜೋಳದ ಕಟ್ಲೆಟ್ ಈಗ ರೆಡಿಯಾಗಿವ್ರಿ. ಈ ರೀತಿ ಒಮ್ಮೆ ನೀವು ಖಂಡಿತನೂ ಟ್ರೈ ಮಾಡಿ ನೋಡಿರಿ, ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರೋ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡ್ರೆ ಮಕ್ಕಳು ದೊಡ್ಡವ್ರಿಗೆ ಎಲ್ಲರನ್ನೂ ಪದೇ ಪದೇ ಮಾಡು ಬೇಡಿ ತಿಂತಾರೆ, ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.